ನಮಸ್ಕಾರ ರೈತ ಮಿತ್ರರೇ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ಇನ್ನಲ್ಲಿ ತುಂಬನೇ ಲೋ ಕಾಸ್ಟಿನಲ್ಲಿ ಒಂದು ಮಳೆ ನೀರು ಹಿಂಗೋ ಗುಂಡಿ ಮಾಡಿದ್ದಾರೆ ಆದ್ದರಿಂದ ಅವರ ಬೋರ್ವೆಲ್ ರೀಚಾರ್ಜ್ ಕೂಡ ಮಾಡ್ತಾ ಇದ್ದಾರೆ ಸೊ ಅದು ಯಾವ ಥರ ಮಾಡಿದ್ದಾರೆ ಏನು ಎತ್ತ ನೋಡೋಣ ಬನ್ನಿ ನನ್ನ ರೈತ ಮಿತ್ರ ನೋಡಿ ರೈತ ಮಿತ್ರರೆ ಸೊ ಇದೇ ಇವರು ಮಾಡಿರೋ ಅಂಥ ಚಿಕ್ಕದಾದ ಒಂದು ಚಿಕ್ಕದಾಗಿ ಚೊಕ್ಕದಾದ ಒಂದು ಮಳೆ ನೀರು ಇಂಗೋ ಗುಂಡಿ ಇದನ್ನು ನಾವು ಬೋರ್ವೆಲ್ ರೀಚಾರ್ಜ್ ಅಂತಲೂ ಕರಿಬೋದು ತುಂಬನೇ ತುಂಬನೇ ಕಡಿಮೆ ಖರ್ಚಿನಲ್ಲಿ ಮಾಡಿರೋ ಅಂಥ ಒಂದು ಬೋರ್ವೆಲ್ ರೀಚಾರ್ಜು ಇದಕ್ಕೆ ಇವರು ಯೂಸ್ ಮಾಡಿರೋ ಅಂಥ ಪದ್ಧತಿಗಳನ್ನ ಡೀಟೇಲಾಗಿ ಅವ್ರದ್ದೊಂದಷ್ಟು ಫೋಟೋಸ್ ಇದೆ ಸೊ ಅದ್ರ ಮುಖಾಂತರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಅದರಿಂದಾಗಿ ನಿಮಗೂ ಒಂದು ಕರೆಕ್ಟಾದ ಒಂದು ಐಡಿಯಾ ಬರುತ್ತೆ ಯಾವ ಥರ ಮಾಡ್ಬೋದು ಅಂತ ಸುಮಾರು ಇದಕ್ಕೆ ಆ ಹತ್ತಿರ ಖರ್ಚಾಗಿದರೆ ಒಂದು ಹದಿನೈದರಿಂದ ಹದಿನೆಂಟು ಸಾವಿರ ರೂಪಾಯಿವರೆಗೂ ಖರ್ಚಾಗಿರಿದ್ದ ಸೊ ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೋಗೋಣ ನೋಡಿ ರೈತ ಮಿತ್ರ ನೀವು ಬೋರ್ವೆಲ್ ರೀಚಾರ್ಜ್ ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಈ ಸಿಮೆಂಟ್ ಪೈಪ್ಗಳು ಅಂತಾರೆ ಇದನ್ನು ಪಿಟ್ಗೂ ಹಾಕ್ತಾರೆ ಮತ್ತು ಇನ್ನು ಕೆಲವರು ನೀರಿನ ತೊಟ್ಟಿ ಕಟ್ಕೊಳೋದಕ್ಕೂ ಹಾಕ್ತಾರೆ ಇದು ನಿಮಗೆ ಹತ್ತು ಅಡಿ ಹಾಕೋವಂಥ ಪಿಟ್ ಪೈಪ್ಗಳು ಬೇಕಾಗುತ್ತೆ ನೀವು ಬೇಕಾದ್ರೆ ಎರಡೆರಡು ಅಡಿದು ಐದು ತೊಗೊಬೋದು ಇಲ್ಲ ಮೂರು ಅಡಿದು ಮೂರು ತೊಗೊಬೋದು ಸೊ ನಿಮಗೆ ನಿಮ್ಮ ಆಜುಬಾಜಿನಲ್ಲಿ ಯಾವ ಥರ ಸಿಕ್ಕುತ್ತೆ ಅದ್ರ ಮೇಲೆ ನೀವು ಡಿಸೈನ್ ಮಾಡ್ಬೋದು ಬಟ್ ನಿಮಗೆ ಮಿನಿಮಮ್ ನೀವು ಹತ್ತಡಿ ಉದ್ದ ಇರಬೇಕು ನೀವು ಎಲ್ಲ ಒಂದ್ರ ಮೇಲೆ ಒಂದು ಜೋಡಿಸಿದ್ರೆ ಮತ್ತು ಅದಲ್ದಿರ ನಮಗೆ ಬೇಕಾಗಿರೋದು ಅರೌಂಡ್ ಅರ್ಧ ಟ್ಯಾಕ್ಟ್ರಷ್ಟು ಕಾಡು ಕಲ್ಲುಗಳು ನಿಮ್ಗೆ ಈ ಥರ ನಿಮ್ಮ ಜಮೀನಲ್ಲಿ ಈ ಥರ ಕಾಡು ಕಲ್ಲುಗಳು ಇಲ್ಲ ಅಂದರೆ ನೀವು ಈ ಮನೆ ಕಟ್ಟಕ್ಕೆ ಪಾಯಿಕೆಲ್ಲ ಉಪಯೋಗಿಸ್ತಾರಲ್ಲ ದೊಡ್ಡ ದೊಡ್ಡ ಬಾಂಡ್ ಕಲ್ಲುಗಳು ಸೊ ಅದನ್ನು ಆದರೂ ಉಪಯೋಗಿಸ್ಬೋದು ಬಟ್ ಆದಷ್ಟು ಈ ಥರ ಕಲ್ಲುಗಳು ಸಿಕ್ಕಿದ್ರೆ ತುಂಬಾ ಒಳ್ಳೆಯದು ಬಾಂಡ್ ಕಲ್ಲುಗಳು ಬೇಕಾದ್ರೆ ಯೂಸ್ ಮಾಡ್ಬೋದು ಮತ್ತು ಅದಾದ ನಂತರ ಒಂದು ಸಿಕ್ಸ್ಟಿ ಟು ಫಾರ್ಟಿ ಎಮ್ ಎಮ್ದು ಜಲ್ಲಿ ಅದು ಒಂದು ಅರ್ಧ ಟ್ಯಾಕ್ಟ್ರ್ ಬೇಕಾಗುತ್ತೆ ಮತ್ತು ಅದಾದಮೇಲೆ ಬೇಬಿ ಜಲ್ಲಿ ಅಂತ ಕರೀತಾರೆ ಅದು ತುಂಬಾ ಒಂದು ಏಯ್ಟ್ ಎಮ್ ಎಮ್ ಟು ಟೆನ್ ಎಮ್ ಎಮ್ ಇರುತ್ತೆ ನೋಡಿ ನನ್ನ ಇದೆ ತುಂಬಾ ಸಣ್ಣ ಪ್ರಮಾಣದ ಬೇಬಿ ಜಲ್ಲಿ ಬೇಕಾಗುತ್ತೆ ಮತ್ತು ಒಂದು ಜೆ ಸಿ ಬಿ ಸಹಾಯದಿಂದ ನೀವು ನಿಮ್ಮ ಬೋರ್ವೆಲ್ ಇದು ನಿಮ್ಮ ಬೋರ್ವೆಲ್ ಅಂದರೆ ಬೋರ್ವೆಲ್ ಸುತ್ತ ನೀವು ಈ ಥರ ಚೌಕಾಕಾರವಾಗಾದರೂ ತೆಗೆಸ್ಕೊಬೋದು ಇಲ್ಲ ನಿಮ್ಮ ಆ ಪಿಟ್ ರಿಂಗ್ ಈ ರಿಂಗ್ ಬಿಡೋದಕ್ಕೆ ನೀವು ರೌಂಡಾಗಾದರೂ ತೆಗೆಸ್ಕೊಬೋದು ಸೊ ನಿಮ್ಗೆ ಹೇಗೆ ಈಸಿ ಆಗುತ್ತೆ ಸೊ ಆ ಥರ ತೆಗೆಸ್ಕೊಬೋದು ಯಾವ ಥರ ತೆಗೆಸ್ಕೊಂಡ್ರು ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಪ್ಲಸ್ ನಿಮಗೆ ಸಾಧ್ಯವಾದರೆ ನಿಮಗೆ ಮರಳು ಸಿಕ್ಕಿದ್ರೆ ತುಂಬಾ ಉತ್ತಮ ಇವಾಗ ನಿಮಗೆಲ್ಲಾರಿಗೂ ಗೊತ್ತಿದೆ ಮರಳು ಸಿಕ್ಕೋದು ತುಂಬಾ ಕಷ್ಟ ಇದೆ ಈ ಕಡೆ ಮೈಸೂರು ಭಾಗದಲ್ಲಿ ನಿಮ್ಮ ಭಾಗದಲ್ಲಿ ಎಲ್ಲರೂ ಮರಳು ಸಿಕ್ಕಿದ್ರೆ ಅದನ್ನು ಈ ಬೇಬೀಜಲ್ಲಿ ಮೇಲ್ಗಡೆ ನೀವು ಹಾಕ್ಬೋದು ಫೈನಲ್ ಲೇಯರ್ ಥರ ಬೇಕಿದ್ದರು ಸೊ ಅದು ತುಂಬಾ ಒಳ್ಳೆ ಫಿಲ್ಟ್ರೇಷನ್ ಕೆಲಸ ಮಾಡುತ್ತೆ ಸೊ ಮರಳು ಸಿಕ್ಕಿದ್ರೆ ಅದನ್ನು ಕೂಡ ನೀವು ಸೇರಿಸ್ಕೊಳ್ಳಿ ರೈತ ಮಿತ್ರ ಈಗ ಬನ್ನಿ ಇವರು ಯಾವ ಥರ ತೆಗ್ದಿದ್ದಾರೆ ಮತ್ತು ಏನೇನು ಮಾಡಿದ್ದಾರೆ ನೋಡಿ ನೋಡಿ ರೈತ ಮಿತ್ರ ಸೊ ಈ ಥರ ಎಲ್ಲ ನಾವು ತೆಗೆದ ನಂತರ ನಾವು ಫಸ್ಟ್ ಕೆಲಸ ಏನು ಮಾಡಬೇಕಾಗುತ್ತೆ ಅಂದರೆ ನೋಡಿ ಇಲ್ಲಿ ನೀವು ಒಂದು ಕ್ಲ್ಯಾಂಪ್ ಫಿಟ್ಟಿಂಗ್ ಮಾಡ್ಕೊಬೇಕಾಗುತ್ತೆ ನಾನು ರೈತ ಮಿತ್ರ ನಿಮ್ಮ ಬೋರ್ವೆಲ್ಲಿನ ಕೇಸಿಂಗಿಗೆ ಸೊ ಇದು ನಿಮ್ಮದು ಕಬ್ನದಾದರೆ ಒಂದು ಕ್ಲ್ಯಾಂಪ್ ಫಿಟ್ಟಿಂಗ್ ಮಾಡಿ ಏನಕ್ಕೆ ಅಂದರೆ ನಾವಿಲ್ಲೆಲ್ಲ ಹೋಲ್ ಮಾಡ್ತಾ ಇರೋದ್ರಿಂದ ಇನ್ ಕೇಸ್ ನಿಮ್ಮದು ತುಂಬನೇ ಹಳೇ ಬೋರ್ವೆಲ್ಗೆ ನೀವು ರೀಚಾರ್ಜ್ ಮಾಡೋದಾದರೆ ಈ ಥರ ಒಂದು ಕ್ಲಾಂಪ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ತುಂಬನೇ ಉತ್ತಮ ಈ ಥರ ಮಾಡಿಕೊಂಡು ನೀವು ಇದನ್ನು ನಿಮ್ಮ ಭೂಮಿ ಮಟ್ಟಕ್ಕೆ ಹಾಕಿದ್ರೆ ಸೊ ಇದು ನಿಮಗೆ ಅಡಿಷ್ನಲ್ ಸಪೋರ್ಟ್ ಥರ ನಿಮ್ಮ ಕೇಸಿಂಗ್ ಪೈಪ್ನ ಇಡ್ಕೊಳುತ್ತೆ ಸೊ ಇದೊಂದು ಮಾಡ್ಕೊಂಡ ನಂತರ ನೀವು ನೋಡಿ ಇವ್ರು ಯಾವ ಥರ ಮಾಡಿದ್ದಾರೆ ತೋರಿಸ್ತೀನಿ ಸೊ ಅದಾಗಿಂದ ನಂತರ ನಿಮ್ಮ ಬಾಟಮ್ಗೆ ನಿಮ್ಮ ಸುತ್ತ ಈ ಕೇಸಿಂಗ್ ಪೈಪ್ ಸುತ್ತನೂ ನೀವು ಸಿಮೆಂಟ್ ಹಾಕ್ಬಿಟ್ಟು ಸೊ ಆ ಕ್ಲ್ಯಾಂಪ್ನ ನೀವು ಕರೆಕ್ಟಾಗಿ ಆ ಸಿಮೆಂಟ್ ಮೇಲೆ ಕೂರಿಸ್ ಬಟ್ ಈ ಥರ ಮಾಡಿದ್ರೆ ಇನ್ನೊಂದು ಅಡಿಷ್ನಲ್ ಸೇಫ್ಟಿ ಸೊ ಇದಾದ ನಂತರ ನೀವೇನು ಮಾಡಿ ನಿಮ್ಮ ಪೂರ್ತಿ ಪೈಪಿಗೆ ನೀವು ಪೇಂಟಿಂಗ್ ಮಾಡಿ ಸೊ ಪೇಂಟಿಂಗ್ ಮಾಡಿದ ನಂತರ ನೀವು ಒಂದು ಡ್ರಿಲ್ಲಿಂಗ್ ಮಿಷಿನ್ ಸಹಾಯದಿಂದ ಆದರೂ ಪರವಾಗಿಲ್ಲ ನಿಮ್ಮದು ತುಂಬ ಹಳೆಯದಾದರೆ ಆಗ ಡ್ರಿಲ್ಲಿಂಗ್ ಮಿಷಿನ್ ಸಹಾಯದಿಂದ ನೀವು ಡ್ರಿಲ್ ಮಾಡೋದಕ್ಕಾಗಲ್ಲ ಯಾಕೆಂದರೆ ಆಲ್ರೆಡಿ ಸ್ವಲ್ಪ ಲೈಟಾಗಿ ರಸ್ಟ್ ಹಿಡ್ದಿರುತ್ತೆ ಸುತ್ತ ಅದರಿಂದಾಗಿ ಸೊ ಆವಾಗ ನಿಮ್ಮ ಡ್ರಿಲ್ಲಿಂಗನ್ನು ಸ್ವಲ್ಪ ಆಜುಬಾಜು ಹೋಗೋ ಸಾಧ್ಯತೆಗಳಿರುತ್ತೆ ಇಲ್ಲಾಂದ್ರೆ ಒಂದು ಚಿಕ್ಕದೊಂದು ಪಂಚರ್ ಅಂತ ಬರುತ್ತೆ ಆ ಪಂಚರಲ್ಲಿ ಒಡೆದ್ಬಿಟ್ಟು ನೀವು ಆಮೇಲೆ ಡ್ರಿಲ್ ಮಾಡಬೇಕಾಗುತ್ತೆ ಸೊ ಅದು ಇಲ್ಲ ಅಂದರೆ ಇಲ್ಲಿ ನೋಡಿ ಇವರು ಇನ್ನೊಂದು ಪದ್ಧತಿಗಳು ಬಳಸಿದ್ದಾರೆ ಗ್ರೈಂಡಿಂಗ್ ಮಿಷಿನ್ ಸಹಾಯದಿಂದ ಇವರು ಮಾಡಿದ್ದಾರೆ ನೋಡ್ಬೋದು ನೀವು ನಾನು ಮತ್ತೆ ಪ್ಲೇ ಮಾಡ್ತೇನೆ ಗ್ರೈಂಡಿಂಗ್ ಮಿಷಿನ್ ಸಹಾಯದಿಂದ ನೋಡಿ ಮಾಡಿದ್ದಾರೆ ಪ್ರತಿಯೊಂದು ಇವರು ಸಣ್ಣ ಸಣ್ಣದಾದಂಥ ಇದರಲ್ಲಿ ಒಂದು ಇನ್ನೂರು ಹೋಲ್ಗಳನ್ನು ನೀವು ಮಾಡಿಕೊಂಡ್ರೆ ಉತ್ತಮ ಸೊ ಇದಾದ ನಂತರ ನೀವು ನಿಮ್ಮ ಮೆಶ್ ಈಗೇನು ನೀವು ಹೊರಗಡೆ ಸಿಕ್ಕುತ್ತೆ ನೈಲಾನ್ ಮೆಶ್ ಸಿಕ್ಕುತ್ತೆ ಬೇರೆ ರೀತಿಯಾದಂಥ ಮೆಶ್ಗಳು ಸಿಕ್ಕುತ್ತೆ ಅದರಲ್ಲಿ ತುಂಬಾ ಒಳ್ಳೆಯ ಕ್ವಾಲಿಟಿಯ ನೈಲಾನ್ ಮೆಷನ್ನು ನೀವು ನಿಮ್ಮ ಎಲ್ಲೆಲ್ಲಿ ನೀವು ತೂತ್ ಮಾಡಿದ್ರೆ ಆ ಜಾಗಕ್ಕೆ ಪೂರ್ತಿಯಾಗಿ ಹಾಕಬೇಕಾಗುತ್ತೆ ನನ್ನ ರೈತ ಮೇಲೆ ಹಾಕ್ಬಿಟ್ಟು ಒಂದು ದಾರದ ಸಹಾಯದಿಂದ ನೀಟಾಗಿ ನೀವು ಕಟ್ಟಬೇಕಾಗತ್ತೆ ಅದಾದ ನಂತರ ನೋಡಿ ಈ ಥರ ಬರುತ್ತೆ ನೀವು ದಾರದ ಸಹಾಯದಿಂದ ನೀಟಾಗಿ ಪ್ರತಿಯೊಂದು ಕಟ್ಕೊಂಡು ಬಂದರೆ ಕೆಳಗಡೆಯಿಂದ ನೀವು ನೋಡಿ ಇವ್ರೇನು ಮಾಡಿದ್ದಾರೆ ಅಂದರೆ ಒಂದು ನೈಲಾನ್ ಮೆಶು ಹಾಕಿದ್ದಾರೆ ಒಂದು ಸೊಳ್ಳೆ ಪರ್ದದ್ದು ಬಟ್ಟೆನೂ ಹಾಕಿದ್ದಾರೆ ಸೊ ಇವರು ಆತ್ರ ಸತತವಾಗಿ ಎರಡು ಥರ ಮೆಷ್ಗಳ್ನ ಹಾಕಿದ್ದಾರೆ ಸೊ ಇದು ನಿಮಗೆ ತುಂಬಾ ಒಳ್ಳೆ ಪ್ರೊಟೆಕ್ಷನ್ ಕೊಡುತ್ತೆ ನಿಮ್ಮ ಬೋರಿನೊಳಗಡೆ ಕಸ ಕಡ್ಡಿ ಗಲೀಜು ಏನೂ ಹೋಗದೆ ಇಲ್ದಿರ್ತಾರೆ ಇದು ತಡೆಯುತ್ತೆ ಮತ್ತು ಇನ್ನೊಂದೇನೆಂದರೆ ನಾವು ತುಂಬಾ ಹೆಚ್ಚಿನ ಪ್ರಮಾಣದ ಕಾಡು ಕಲ್ಲು ಮತ್ತು ಫಾರ್ಟಿ ಟು ಏಯ್ಟಿ ಎಮ್ ಎಮ್ ದಪ್ಪ ದಪ್ಪ ಜಲ್ಲಿಗಳು ಬೇಬಿ ಜಲ್ಲಿ ಹಾಕ್ತಾರೆ ಆದಷ್ಟು ಮೇಲೆ ನಮ್ಮ ಮ ಜಮೀನಿಂದ ಬರೋ ಮಣ್ಣು ಕ ಕಸ ಕಡ್ಡಿಗಳೆಲ್ಲ ಆದಷ್ಟು ಮೇಲೆ ನಿಂತ್ಕೊಳುತ್ತೆ ಬಟ್ ಈ ಥರ ಇನ್ನೊಂದು ಮಾಡೋದ್ರಿಂದ ಇದೊಂದು ಅಡಿಷ್ನಲ್ ಆದಂಥ ಪ್ರೊಟೆಕ್ಷನ್ನು ಸೊ ಈ ಥರ ಮಾಡಿದ ನಂತರ ಇವರೇ ಏನು ಮಾಡಬೇಕು ಅಂದರೆ ನೋಡಿ ಅದಾದ ಮೇಲಿಂದ ನೀವು ಒಂದೊಂದೇ ಒಂದೊಂದೇ ನಿಮ್ದು ಸಿಮೆಂಟ್ ರಿಂಗ್ಗಳನ್ನ ಹಾಕ್ಕೊಂಡು ಬರಬೇಕು ರೈತ ಮಿತ್ರ ಪೂರ್ತಿ ಮೇಲವರೆಗೂ ಒಂದೊಂದೇ ಒಂದೊಂದೇ ಸಿಮೆಂಟ್ ರಿಂಗ್ ಹಾಕ್ಕೊಂಡು ಬರ್ಬೋದು ಅಂದ್ರೆ ನೀವು ಇನ್ನೂ ಒಂದು ಆದ ಪದ್ಧತಿ ಏನು ಮಾಡ್ಬೋದು ಅಂದರೆ ಕೆಳಗೇನೆ ನೀವೊಂದಷ್ಟು ಕಾಡು ಕಲ್ಲುಗಳನ್ನ ಹಾಕಿ ಅದಾದ ನಂತರ ನೀವು ಸಿಮೆಂಟ್ ಪೋಲ್ಗಳು ಒಂದು ಕೆಳಗೊಂದು ಈಗ ನೀವೊಂದು ಮೂರು ಮೂರು ರಿಂಗಷ್ಟು ಕಾಡು ಕಲ್ಲುಗಳು ಹಾಕಿ ಅದ್ರ ಮೇಲೆ ಮತ್ತೆ ರಿಂಗ್ ಇಟ್ಟು ಮತ್ತೆ ನೀವು ಫಾರ್ಟಿ ಎಮ್ ಎಮ್ ಜೆಲ್ಲೂ ಹಾಕ್ಬೋದು ಸೊ ಅದು ನೀವು ನಿಮಗೆ ಸುಲಭವಾಗೋ ಅಂಥದ್ದು ಯಾವ ಥರ ಮಾಡ್ತೀರಾ ಅಂತ ನಿಮಗೆ ಬಿಟ್ಟಿದ್ದು ಸೊ ನಿಮಗೇನು ಸುಲಭ ಆಗುತ್ತೋ ಆ ಥರ ಮಾಡ್ಬೋದು ರೈತ ಮಿತ್ರ ಬನ್ನಿ ನೋಡೋಣ ಇವರು ಯಾವ ಥರ ಕಲ್ಲುಗಳನ್ನೆಲ್ಲ ಹಾಕಿದ್ದಾರೆ ಅಂತ ನೋಡಿ ರೈತ ಮಿತ್ರ ಸೊ ಇದಾದ ನಂತರ ನೋಡಿ ನಾವು ಕಾಡು ಕಲ್ಲುಗಳನ್ನ ಅಪ್ ಟು ಈಗ ಹತ್ತಡಿ ನಿಮ್ಮ ಪೈಪ್ ಇದೆ ಅಂದರೆ ಅಪ್ ಟು ನೀವು ಒಂದು ಮೂರುವರೆ ಅಡಿವರೆಗೂ ನೀವು ಕಾಡು ಕಲ್ಲುಗಳನ್ನ ತುಂಬೋದು ನೋಡಿ ಈ ಥರ ತುಂಬೋದು ಈ ಥರ ಒಂದೊಂದೇ ಒಂದೊಂದೇ ಕಾಡು ಕಲ್ಗಳನ್ನ ನೀಟಾಗಿ ಜೋಡಿಸ್ತಾ ಬರಬೇಕು ನೀವು ಸುಮ್ಮನೆ ತುಂಬದು ಅಂದರೆ ಎತ್ತಿ ದಬ ದಬ ಅಂತ ಎಸಿಬೇಡಿ ದಯವಿಟ್ಟು ಸೊ ಒಂದೊಂದೇ ಒಂದೊಂದೇ ಕಾಡು ಕಲ್ಗಳನ್ನ ನೀಟಾಗಿ ಜೋಡಿಸ್ತಾ ಬನ್ನಿ ಸುತ್ತ ಅದೊಂದು ಸ್ವಲ್ಪ ಹಗ್ಗು ತಗ್ಗಿದರೆ ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾ ಬರಬೇಕು ಸೊ ಅದಾದ ನಂತರ ಮತ್ತೆ ನೀವು ಮೇಲ್ಗಡೆ ನೀವು ಫಾರ್ಟಿ ಎಮ್ ಎಮ್ದು ನೀವು ಜಲ್ಲಿ ಹಾಕ್ಬೋದು ಸೊ ಅದು ಕೂಡ ಅಷ್ಟೇ ನೀವು ಮಿನಿಮಮ್ ಅಂದರೂ ಒಂದು ಎರಡರಿಂದ ಮೂರು ರಿಂಗು ಆ ಅಂದರೆ ಏನಂದರೆ ನೀವು ಕೆಳಗಡೆ ನಾಲ್ಕು ಅಡಿ ಹಾಕಿದ್ರಿ ಸೊ ಅದಾದ ನಂತರ ಮತ್ತೆ ನೀವು ಮೇಲುಗಡೆ ಇನ್ನೂ ಒಂದು ಅಡಿ ವರೆಗೂ ನೀವು ಈ ಫಾರ್ಟಿ ಎಮ್ ಎಮ್ ಜಲ್ಲಿನ ಹಾಕ್ಬೋದು ಸೊ ಇದನ್ನು ಅಷ್ಟೇ ನೀಟಾಗಿ ಇದೇ ಥರ ಒಂದೇ ಸಮನಾಗಿ ನೀಟಾಗಿ ಹಾಕ್ಕೊಂಡು ಬರಬೇಕು ಸೊ ಇದಾದ ನಂತರ ನೆಕ್ಸ್ಟ್ ನಾವು ಬೇಬಿ ಜಲ್ಲಿ ಹಾಕಬೇಕಾಗತ್ತೆ ನೋಡಿ ಈ ಥರ ಸಣ್ಣದು ಬೇಬಿ ಜಲ್ಲಿನ ನೀಟಾಗಿ ತೊಗೊಂಡ್ಬಂದು ಸೊ ನೀಟಾಗಿ ಅದ್ರ ಸುತ್ತ ಯಾಕಂದರೆ ಈ ಸಣ್ಣ ಬೇಬಿ ಜಲ್ಲಿ ಎಲ್ಲ ನೀಟಾಗಿ ಅದನ್ನು ಯಾರು ಸಹಾಯ ಇಲ್ಲದೆ ಇದ್ದರು ನೀಟಾಗಿ ಅದಕ್ಕೆ ಹಾಕ್ಬೋದು ನಾವು ಸೊ ಮತ್ತು ಇದು ಹಾಕಬೇಕಾದ್ರೆ ನೀವು ಬೇಬಿ ಜಲ್ಲಿ ಮತ್ತು ಇನ್ನೊಂದು ಹಾಕಬೇಕಾದ್ರೆ ದಯವಿಟ್ಟು ನಿಮ್ಮ ಮೇಲ್ಗಡೆ ಬೋರಿನ ಮುಚ್ಚಲನ್ನು ನೀಟಾಗಿ ಮುಚ್ಚಿ ಸಾಧ್ಯವಾದರೆ ಆವಾಗೇನಾಯ್ತು ಅದರ ಸಣ್ಣ ಪುಣ್ಣ ಕಲ್ಲುಗಳು ಅದು ಯಾವುದು ಹೋಗೋದು ಅದರೊಳಗಡೆ ಕಮ್ಮಿ ಆಗುತ್ತೆ ನನ್ನ ರೈತ ಮಿತ್ರ ಸೊ ಇದೆಲ್ಲ ಆದ ನಂತರ ನೀವು ಇದ್ರ ಬೇಬಿ ಜಲ್ಲಿ ಆದ ನಂತರ ಮೇಲ್ಗಡೆ ನೀವು ಬೇಕಿದ್ದರೆ ಇನ್ನೊಂದು ಸಣ್ಣ ಪ್ರಮಾಣದ ಮರಳು ಹಾಕ್ಬೋದು ಪೂರ್ತಿ ನೀವು ಮೇಲ್ಗಡೆ ಬೇಕಿದ್ರೆ ಇಲ್ಲ ಅಂದರೆ ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ ಎಲ್ಲೂ ಮರಳು ಇಲ್ಲ ಮರಳು ಸಿಕ್ಕೋದು ತುಂಬಾ ಕಷ್ಟಕರವಾಗಿದೆ ಸೊ ಅದರಿಂದಾಗಿ ನೀವು ಬೇಕಾದ್ರೆ ಮೇಲ್ಗಡೆ ಹಾಗೆ ಓಪನ್ ಕೂಡ ಬಿಡ್ಬೌದು ನನ್ನ ರೈತ ಮಿತ್ರ ನೋಡಿ ನೀಟಾಗಿ ಒಂದೊಂದೇ ಸ್ಟೆಪ್ಪು ನಿಧಾನವಾಗಿ ಮಾಡಿ ದಯವಿಟ್ಟು ಯಾವುದೂ ಅರ್ಜೆಂಟ್ ಇಲ್ಲ ಯಾಕೆಂದರೆ ಇದು ಮಾಡೋದು ಒಂದೇ ಸತಿ ನಾವು ಸೊ ಇದೆಲ್ಲ ಆದಮೇಲೆ ಫೈನಲ್ ಹೇಗೆ ಕಾಣುತ್ತೆ ನೋಡೋಣ ನೋಡಿ ರೈತ ಮಿತ್ರರೆ ಸೊ ಇದು ಫೈನಲ್ ಆಗಿ ಈ ಥರ ಕಾಣುತ್ತೆ ಪೂರ್ತಿ ಇದು ನಿಮ್ಮ ಬೋರ್ವೆಲ್ ರೀಚಾರ್ಜ್ ಪಿಟ್ ಈ ಥರ ಕಾಣುತ್ತೆ ನೋಡಿ ಇಲ್ಲಿ ಮೇಲ್ಗಡೆ ಪೂರ್ತಿ ನಾವು ಬೇಬಿ ಜಲ್ಲಿ ಹಾಕಿದ್ದೀವಿ ನೀವು ಬೇಕಿದ್ರೆ ಇದ್ರ ಮೇಲೆ ಇನ್ನೊಂದಷ್ಟು ಮರಳು ಹಾಕ್ಬೋದು ಎಲ್ಲರಿಗೂ ಗೊತ್ತಿದೆ ಆಲ್ರೆಡಿ ಮರಳ ಅಭಾವ ಇರೋದ್ರಿಂದ ಸೊ ನೀವು ಬೇಕಿದ್ರೆ ಇನ್ನೂ ಒಂದಷ್ಟು ಬೇಬಿ ಜಲ್ಲಿನ ಸುತ್ತ ಸುತ್ತ ಹಾಕೊಬಹುದು ನನ್ನ ರೈತ ಮಿತ್ರ ಮತ್ತೆ ನೀವೇನು ಈ ಥರ ಕಟ್ಟೆ ನಿಮಗೆ ಸಾಧ್ಯವಾದರೆ ಕಟ್ಟಿಸ್ಬೋದು ಈ ಥರ ಸಿಮೆಂಟಲ್ಲಿ ಸೊ ನಿಮಗೆ ಕಟ್ಟೆ ಕಾತ್ಸೋ ಅಂತ ಅನುಕೂಲ ಇಲ್ಲ ಅಂದ್ರೆ ಹಾಗೆ ಹೋಪನ್ನು ಬಿಡ್ಬೋದು ರೈತ ಮಿತ್ರ ಸುತ್ತ ಒಂದು ಸಿಮೆಂಟ್ ಅಲ್ಲಿ ಒಂದು ಲೇಯರ್ ಕಟ್ಸಿದಾರೆ ಸೊ ಅದು ನಿಮಗೆ ಬೇಕಿದ್ರೆ ಹಾಕೊಬಹುದು ಅದು ಪ್ಯೂರ್ಲಿ ನಿಮ್ಮ ಅಗತ್ಯದ ಮೇಲೆ ರೈತ ಮಿತ್ರ ಇಲ್ಲ ಅಂದ್ರೆ ಏನು ಅಗತ್ಯ ಇಲ್ಲ ಸೊ ನೋಡಿ ಇಲ್ಲಿ ಇವರು ಇನ್ನೂ ಒಂದು ಮಾಡಿದ್ರು ಅಂದರೆ ಒಂದು ಸಣ್ಣದಾದ ಒಂದು ಕೆನಲ್ ಥರ ಮಾಡಿದ್ರೆ ಅಂದರೆ ಒಂದು ಕಿಂಡಿ ಅದರಿಂದನೇ ಇವ್ರಿಗೆ ನೀರು ಒಳಗೆ ಬರ್ತಾರೆ ಇದಕ್ಕೆ ಬರೋ ಥರ ಮಳೆ ನೀರು ಅದಲ್ದಿರ ಎರಡು ಮತ್ತು ಅಡಿಷ್ನಲ್ ಆದಂಥ ಎರಡು ಚಿಕ್ಕ ಚಿಕ್ಕ ಚೇಂಬರ್ ಥರ ಮಾಡ್ಕೊಂಡಿದಾರೆ ಅದೇನಕ್ಕೆ ಅಂದರೆ ನೋಡಿ ಇದು ಅವ್ರದ್ದು ಟ್ರಂಚು ಸೊ ಅದರಿಂದ ಬರೋ ನೀರು ಅವ್ರ ಜಮೀನು ನೀವು ನೋಡ್ಬೋದು ನೋಡಿ ಮೇಲ್ಗಡೆ ತುಂಬ ಎತ್ತರವಾದ ಜಾಗದಿಂದ ಏನು ಮಳೆ ಬರುತ್ತೆ ಅದಕ್ಕೆಲ್ಲದಕ್ಕೂ ಒಂದು ಟ್ರಂಚ್ ಸಿಸ್ಟಮ್ ಮಾಡ್ಕೊಂಡಿದಾರೆ ಆ ನೀರೆಲ್ಲ ಬಂದು ಈ ಮೊದಲನೇ ಗುಂಡಿಯಲ್ಲಿ ತುಂಬಿಕೊಂಡು ಅದಾದ ನಂತರ ಮತ್ತು ಎರಡನೇ ಗುಂಡಿಗೆ ಬಂದು ಅದಾದ ನಂತರ ಇಲ್ಲಿ ಬರ್ತಾ ಅಲ್ಲಿ ಎರಡು ನಿಮ್ಗೆ ಒಂಥರ ನ್ಯಾಚುರಲ್ ಫಾರ್ಮಲ್ಲಿ ಫಿಲ್ಟ್ರೇಷನ್ ಆಗುತ್ತೆ ಸೊ ಅಲ್ಲೂ ಅವರು ಎರಡೆರಡು ಕಾರ್ಡ್ ಕಳ್ಗಳನ್ನ ಹಾಕೊಂಡಿದ್ದಾರೆ ನೋಡೋಣ ಬನ್ನಿ ನೋಡಿ ಇದೇ ಎರಡು ಪಿಟ್ ಮಾಡ್ಕೊಂಡಿದ್ದಾರೆ ಅವರು ನೋಡಿ ಇದು ಅವರ ಟ್ರಂಚಿಂದ ಬರೋ ನೀರು ಇಲ್ಲಿ ಬಂದು ಇದನ್ನು ಪರ್ಕುಲೇಷನ್ ಪಿಟ್ ಅಂತಲೂ ಕರೀತಾರೆ ಸೊ ಇಲ್ಲ ನಾವು ಜ ಜನ್ರಲ್ ಆಗಿ ಇದನ್ನು ಒಂದು ಫಿಲ್ಟ್ರೇಷನ್ ಪಿಟ್ ಅಂತಲೂ ಕರಿಬೋದು ಟೆಕ್ನಿಕಲ್ ಆಗಿ ಇದಕ್ಕೆ ಪರ್ಕುಲೇಷನ್ ಪಿಟ್ ಅಂತ ಕರೀತಾರೆ ಸೊ ಇಲ್ಲಿ ತುಂಬಿ ಮತ್ತೆ ಇಲ್ಲಿಂದ ಇನ್ನೊಂದು ಚಿಕ್ಕದೊಂದು ಚೇಂಬರ್ ಮಾಡ್ತಾರೆ ಮತ್ತು ಇಲ್ಲಿ ಬಂದು ನೀರು ಮತ್ತೆ ಶೇಖರಣೆ ಆಗುತ್ತೆ ಮತ್ತು ಇಲ್ಲಿಂದ ತುಂಬಿದ ನಂತರ ನೋಡಿ ಇಲ್ಲಿ ಕಾಣ್ತಾ ಇದ್ದಲ್ಲ ನಿಮಗೆ ಒಂದು ಚಿಕ್ಕದಾದ ಕಿಂಡಿ ಸೊ ಈ ಕಿಂಡಿ ಮುಖಾಂತರ ನಿಮಗೆ ಎಲ್ಲ ಮಳೆ ನೀರು ಒಳಗಡೆ ಬಂದು ಮತ್ತು ನಿಮ್ಮ ಬೋರ್ವೆಲ್ ಒಳಗಡೆ ಹೋಗುತ್ತೆ ಆದ ನಂತರ ಮತ್ತು ಇಲ್ಲಿನ ಎಕ್ಸಸ್ ವಾಟರ್ನ ಮತ್ತು ಆಚೆ ಹೋಗೋದಕ್ಕೆ ಒಂದು ಜಾಗ ಮಾಡ್ಕೊಂಡಿದ್ದಾರೆ ಸೊ ಆ ಎಕ್ಸಸ್ ವಾಟರ್ ಇಲ್ಲಿ ಆಚೆ ಹೋಗಿದ ನಂತರ ಮತ್ತೆ ಇಲ್ಲಿ ಅವ್ರದ್ದೊಂದು ಮತ್ತೆ ಒಂದು ಟ್ರಂಚ್ಗಳು ತಗೊಂಡಿದ್ದಾರೆ ನೀರು ಇಲ್ಲಿ ಶೇಖರಣೆ ಆಗಿದ ನಂತರ ಏನೇ ಎಕ್ಸೆಸ್ ನೀರಿದ್ದರೂ ಮತ್ತೆ ಇಲ್ಲಿ ಇವರು ಅದಕ್ಕೆ ಅಂತ ಒಂದು ಟ್ರಂಚ್ಗಳು ತಕ್ಕೊಂಡಿದ್ದಾರೆ ಮತ್ತೆ ಬಂದು ಈ ಟ್ರಂಚಲ್ಲಿ ಮತ್ತೆ ವಾಪಸ್ ಹೋಗಿಬಿಡುತ್ತೆ ಸೊ ಇದನ್ನು ಇನಿಷಿಯಲ್ ಸ್ಟೇಜ್ ಆಗಿರೋದ್ರಿಂದ ನಮಗೆ ಇದೊಂದು ಒಳ್ಳೆ ಸದುಪಯೋಗ ಪಡ್ಕೊಬೋದು ನಾವು ಸೊ ನೀವು ಕೂಡ ಇದೇ ಥರ ಮಾಡ್ಕೊಂಡ್ರೆ ಉತ್ತಮ